ಫಾಸ್ಟ್ ಬೌಲಿಂಗ್ ಎಸ್ಪೆಷಲಿ ಕರ್ನಾಟಕ ಅನ್ನೋದೇ ಫಾಸ್ಟ್ ಬೌಲರ್ಸ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ನಿಮ್ಗೆ ಆಫೀಷಿಯಲ್ ಇಂದ ಆಗಲಿ, ನಿಮಗೆ ಬೆಂಗಳೂರಿಂದ ಆಗಲಿ, ಎಲ್ಲ ಕಡೆ ಟ್ಯಾಲೆಂಟ್ಗಳು ತುಂಬಾ ಚೆನ್ನಾಗಿ ಬರ್ತದೆ. ಒಳ್ಳೆ ಆಪರ್ಚುನಿಟಿ ಇದೆ ಕೆ ಎಸ್ ಎ. ನೀವು ಈ ಥರ ನಿಮಗೆ ಐ ಪಿ ಎಲ್ ಅಂತ ಬಂದಾದಮೇಲೆ ನಿಮಗೆ 2008 ಫಸ್ಟ್ ಇಡೀ ಇಂಡಿಯಾದಲ್ಲಿ ಅಂದರೆ ಕರ್ನಾಟಕ ವೈಸಲ್ಲಿ ಕೆ ಎಸ್ ಎ ಮೊದಲು ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ಒಂದು ಒಳ್ಳೆ ಬಿಗ್ ಸ್ಟೇಜು ನಿಮಗೆಲ್ಲ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗಾಗಲಿ ಒಂದು ಒಳ್ಳೆ ಶೋಕೇಸ್ ಇದೆ ಅವರ ಟ್ಯಾಲೆಂಟ್ನ ಬಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇಟ್ಸ್ ಆ್ಯಕ್ಚುಲಿ ಕೆ ಎಸ್ ಎ ಮ್ಯಾನೇಜ್ಮೆಂಟ್ಗೆ ಒಂದು ಒಳ್ಳೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ಬೇಕು. ಈ ಥರ ಒಂದು ಬಿಗ್ ಸ್ಟೇಜು ನಾವು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದೀವಿ. ಇಲ್ಲಿಂದ ಸಾಕಷ್ಟು ಪ್ಲೇಯರ್ಸ್ಗೆ ಒಂದು ಆಪರ್ಚುನಿಟಿ ಐ ಪಿ ಎಲ್ ಆಡೋಕ್ಕಾಗಲಿ, ಇಂಡಿಯಾಗೆ ಆಡೋಕ್ಕಾಗಲಿ. ಸೊ ತುಂಬಾ ಚೆನ್ನಾಗಿದೆ ಒಂದು ಎಕ್ಸ್ಪೀರಿಯೆನ್ಸು. ಇದು 2008 ಇಲ್ಲಿವರೆಗೆ ನಡ್ಕೊಂಡು ಬಂದಿರೋದು ಒಂದು ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್. ಆಡ್ಕೊಂಡಿದ್ದೆ. ಸೊ ಅವಾಗಿಂದ ನಾನು ಯಂಗ್ಸ್ಟರ್, ಅದಾದ್ಮೇಲೆ ನಾನು ಚೆನ್ನಾಗಿ ಮಾಡ್ತಾ ಬಂದಾದ್ಮೇಲೆ ಸೊ ಒಂದೊಳ್ಳೆ ಆಪರ್ಚುನಿಟಿ ಇದು ಕೆ ಎಸ್ ಎ ಮಾಡ್ತಾ ಇರೋದು ಒಂದು ಬಿಗ್ ಸ್ಟೇಜ್. ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗೂ ಅವ್ರನ್ನ ಟ್ಯಾಲೆಂಟ್ನ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು, ಆ ಶೋಕೇಸ್ ಮಾಡ್ಕೊಬೋದು. ನೀವು ಒಳ್ಳೆ ಇಂಡಿಯಾಗಾಗಲಿ ಮತ್ತು ಐ ಪಿ ಎಲ್ ಅಂತ ಬಂದಾದ್ಮೇಲೆ ನಿಮಗೆ ಆ ಪ್ಲೇಯರ್ಸ್ಗೆ ಒಂಥರ ಓಪನ್ ಆಗಿದೆ ಪ್ರತಿಯೊಂದು ಆಪರ್ಚುನಿಟಿಗಳು. ಟೋಟಲಾಗಿ ನಾನು ಆಡ್ಕೊಬರೋದ್ರಿಂದ ಒಂದು ಒಳ್ಳೆ ಜರ್ನಿ ಆಗಿ ಬಂದಿದೆ. ಇದು ಕಾಂಪಿಟೇಷನ್ ಎಲ್ಲ ಕಡೆ ಏನಿದೆ, ನಾಟ್ ಓನ್ಲಿ ಕ್ರಿಕೆಟ್ ಅಂತ ಎಲ್ಲ ಎವ್ರಿಂದ ವರ್ಲ್ಡಲ್ಲಿ ಎಲ್ಲ ಕಡೆಯೂ ನಿಮಗೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ನೀವು ಆನ್ ದ ಫೀಲ್ಡಲ್ಲಿ ಮತ್ತು ಆಫ್ ದ ಫೀಲ್ಡಲ್ಲಿ ಯಾವ ರೀತಿ ನಿಮ್ಮ ಮೈಂಡ್ ಸೆಟ್ ನಿಡ್ಕೋತೀರ, ಆನ್ ದ ಗ್ರೌಂಡ್ ಬಂದಾಗ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಸೊ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು. ಸೊ ಸಾಕಷ್ಟು ಮ್ಯಾಚಸ್ಗಳು ಕೂಡ ಆಡ್ತೀರ ನೀವು, ಆ ಮ್ಯಾಚಸ್ಸಲ್ಲಿ ಯಾವ ರೀತಿ ನಾನು ಏನು ಮಾಡಬೇಕು ಆ್ಯಸ್ ಅ ಫಾಸ್ಟ್ ಬೌಲರ್ಸ್ ಅಂತ ತೊಗೊಂಡ್ರೆ ಅದ್ರ ಬಗ್ಗೆ ಹೇಳ್ತಾರೆ. ನೀವು ಫಾಸ್ಟ್ ಬೌಲರ್ಸಲ್ಲಿ ಇವಾಗ ನೋಡ್ಬೋದು, ಇವಾಗ ವೈಶಾಖ್ ವಿಜಯಕುಮಾರ್ ಆಗಲಿ, ವಿದ್ವತ್ ಕಾವೇರಪ್ಪ ಆಗಲಿ, ವಿ ಕೌಶಿಕ್ ಆಗಲಿ, ಪ್ರತಿಯೊಬ್ಬರನ್ನು ಕೂಡ ನೋಡ್ಬೋದು. ಇವಾಗ ದಿಲೀಪ್ ಟ್ರೋಫಿ ಆಗಿರ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಯಂಗ್ಸ್ಟರ್ಸ್. ಅವ್ರಿಗೆ ಗೊತ್ತು ಯಾವ ರೀತಿ ಒಂದು ಪರ್ಫಾರ್ಮ್ ಮಾಡಬೇಕು ಅಂದರೆ ಬಿಗ್ ಸ್ಟೇಜಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ. ನಿಮ್ಮ ಜಾಗ ಉಳ್ಸ್ಕೊಬೇಕು ಅಂತಂದ್ರೆ ನೀವು ಎಕ್ಸ್ಟ್ರಾ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡಲೇಬೇಕು. ಖಂಡಿತ ಅದು ಮಾಡ್ತಾಯಿದ್ರೆ ಸೊ ಖಂಡಿತ ಕರ್ನಾಟಕಕ್ಕೆ ಇನ್ನೂ ಒಂದು ಸೇಫ್ ಹ್ಯಾಂಡಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಂಗ್ಸ್ಟರ್ಸ್ ಯಾವಾಗಲೂ ಜಾಸ್ತಿ ಥಿಂಕ್ ಮಾಡಬಾರ್ದು. ಸೊ ಈಗ T20 ಅಂತ ಬಂದಮೇಲೆ ನಿಮಗೆ ಎಲ್ಲ ಒಂಥರ ಫಾಸ್ಟ್ ಗೇಮ್ ಆಗಿಬಿಟ್ಟಿದೆ. ಸೊ ಯಾವುದೇ ಗೇಮ್ ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಿ ಇಟ್ಕೋತು ಅಂತಂದರೆ ಸೊ ನೀವು ಸಕ್ಸಸ್ ಆಗೋದು ಖಂಡಿತ. ಮೈಂಡ್ ಸೆಟ್ ಕ್ಲಿಯರ್ ಅಷ್ಟೆ. ಸೊ ಆನ್ ದ ಗ್ರೌಂಡ್ ಏನು ಮಾಡಬೇಕು ಅಷ್ಟೆ. ನಾವು ಇಷ್ಟು ಸಾಕಷ್ಟು ಮ್ಯಾಚಸ್ಗಳು ಆಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಾವು ಎಕ್ಸ್ಟ್ರಾಆರ್ಡಿನರಿ, ನಾವು ಇನ್ನೊಂದು ಆಗಬೇಕು ಏನಿಲ್ಲ. ಆ್ಯಸ್ ಅ ಆನ್ ದ ಫೀಲ್ಡಲ್ಲಿ ಪ್ಲೇ ಆಡಬೇಕಾದ್ರೆ ನಾವು ಏನು ಮೈಂಡ್ ಸೆಟ್ ಇಟ್ಕೊಂಬತ್ತೀವಿ, ಅಪ್ರೋಚ್ ಯಾವ ರೀತಿ ಇಂಟೆಂಟು. ಸೊ ಆ್ಯಸ್ ಅ ಪ್ಲೇಯರ್ ಇಟ್ಸ್ ಆಲ್ ಡಿಪೆಂಡ್ ಆನ್ ನಾವು ಒಂದು ವಿಕೆಟ್ ಅಂತ ಮಾತಾಡಿದಾಗ. ಸೊ ಫಸ್ಟ್ ನಾವು ಬೌಲಿಂಗ್ ಮಾಡ್ತೀವಿ ಅಂದ್ಕೊಂಡ್ರೆ ವಿಕೆಟ್ಸ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅದೆಲ್ಲ ನೋಡ್ಕೊಬೇಕಾಗುತ್ತೆ. ಸಿಂಪಲ್ ಆಗಿರಬೇಕು ಥಾಟ್ ಪ್ರೊಸೆಸ್ಸು, ಬರಬೇಕು ಅವತ್ತೊಂದೇ ಅದು ಚೆನ್ನಾಗಿ ಆಗಬೇಕು. ಅದೊಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಬಂತು ಅಂತ 100% ಕೊಡಬೇಕು. ಅಂದರೆ ನಾನು 10% ಕೊಡಬೇಕು, ಆವಾಗಲೇ ಯಾವಾಗಲೂ ಸಕ್ಸಸ್ ಆಗಿ. ಇಲ್ಲಿ ಗೆದ್ದೋರೆ ರಾಜಾ.